ಶಿಕ್ಷಣದಲ್ಲಿ ಮಾಧ್ಯಮದ ಅವಶ್ಯಕತೆ ನಮ್ಮ ಜನರಿಗೆ ಇದೆಯಾ? ಯಾಕೆ ಮಾಧ್ಯಮಗಳನ್ನ ಜನರು ಅಷ್ಟು ದ್ವೇಷ ಮಾಡ್ತಾವ್ರೆ? ಮಾಧ್ಯಮಗಳಿಂದ ಏನೂ ಪ್ರಯೋಜನವಿಲ್ವಾ? ಹಾಗಾದ್ರೆ ಈ ವೈರಸ್ ನ ತೀವ್ರತೆಯ ಸಂದರ್ಭದಲ್ಲಿ ನಿಜವಾಗಿಯೂ ಮಾಧ್ಯಮಗಳು ಕೂಡ ಹೋರಾಟ ಮಾಡ್ತಾ ಇದಾವ? ಮಾಧ್ಯಮಗಳ ಪಾತ್ರ ಎಷ್ಟಿದೆ? ನೀವು ನೋಡ್ತಾ ಇದ್ರ ಸೆನ್ಸೇಷನ್ ಟಾಕ್ ವಿತ್ ಸೂನ್. ನಾನು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಬೇಕು ಇಷ್ಟಪಡ್ತೀನಿ. ನೋಡಿ, ಇಡೀ ಜಗತ್ತಿನಾದ್ಯಂತ ಈ ವೈರಸ್ ರಣಕೇಕೆ ಹಾಕ್ತಾ ಇದೆ, ಸಾವು ನೋವು ಸಂಭವಿಸ್ತಾ ಇದ್ದಾರೆ. ಆದ್ರೆ ಈ ಮಧ್ಯೆ ಡಾಕ್ಟರ್ಗಳು, ಪೊಲೀಸ್ ಸಿಬ್ಬಂದಿಗಳು, ನಮ್ಮ ಸರ್ಕಾರಿ ಅಧಿಕಾರಿಗಳು, ಸಚಿವರು, ನಮ್ಮ ರಾಜಕೀಯ ಪಕ್ಷಗಳು ಅದನ್ನ ತೊಲಗಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನ ತಗೊಬೇಕು ಅವೆಲ್ಲವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ನಾನು ಈ ಲಿಸ್ಟ್ ನಲ್ಲಿ ಮರೆತಿದ್ದು ಇನ್ನೊಂದು ಬಹುಮುಖ್ಯವಾಗಿ ನಮ್ಮ ಮಾಧ್ಯಮಗಳು. ನನಗೆ ಯಾಕೋ ತುಂಬಾ ಬೇಜಾರು ಅನ್ಸುತ್ತೆ, ಏನ್ ಗೊತ್ತಾ, ನಮ್ಮ ಮಾಧ್ಯಮಗಳನ್ನ ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳನ್ನೇ ಗುರುತಿಡಿದು ನಮ್ಮ ಜನ ಕೆಲವೊಬ್ರು ಬೈತಾ ಇದ್ದಾರೆ. ಅಫ್ಕೋರ್ಸ್ ಕೆಲವೊಂದು ಮಾಧ್ಯಮಗಳು ಜನರನ್ನ ಮೌಲ್ಯ ಬೀಳಿಸ್ತಾ ಇದ್ದಾರೆ, ಅದನ್ನು ನಾನು ಖಂಡಿತ ಒಪ್ಕೊಂಡಿದ್ದೀನಿ. ಆದ್ರೆ ಅದನ್ನು ಮೀರಿ ಯೋಚನೆ ಮಾಡಬೇಕಾಗಿರೋದು ಕೆಲವು ಧನಾತ್ಮಕ ವಿಷಯಗಳ ಬಗ್ಗೆ, ಕೆಲವು ಪಾಸಿಟಿವ್ ವಿಷಯಗಳ ಬಗ್ಗೆ, ಕೆಲವು ಮಾಧ್ಯಮಗಳಿಂದ ಆಗಿರತಕ್ಕಂತಹ ಒಳ್ಳೆ ವಿಷಯಗಳ ಬಗ್ಗೆ, ಅದರಲ್ಲೂ ಈ ವೈರಸ್ ನ ಸಂದರ್ಭದಲ್ಲಿ. ನಾನು ನಿಮ್ಗೆ ಒಂದೊಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಈ ವೈರಸ್ ಚೀನಾದಲ್ಲಿ ಶುರುವಾಯಿತು ಅಂತ ಮಾಧ್ಯಮಗಳು ಹೇಳದೆ ಹೋಗಿದ್ರೆ ನಿಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು? ನಮ್ಮ ಹಳ್ಳಿ ಹಳ್ಳಿಗಳಿಗೆ ಹೇಗೆ ಗೊತ್ತಾಗ್ತಾ ಇತ್ತು? ಒಂದು, ಚೀನಾದಲ್ಲಿ 1,000 ಜನ ಸಾಯ್ತಾ ಇದ್ದಾರೆ, ಇದಕ್ಕೆ ಮೆಡಿಸನ್ ಇಲ್ಲ, ನಾವು ಜಾಗೃತಿ ವಹಿಸಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ ಜಾಗೃತಿ ಮೂಡಿಸಿದ್ದೆ ಯಾರು? ಅದು ಮಾಧ್ಯಮಗಳಲ್ಲಿ ಬರದೇ ಹೋಗಿದ್ರೆ ಜನರಿಗೆ ಹೇಗೆ ಗೊತ್ತಾಗ್ತಾ ಇತ್ತು? ವೈರಸ್ ನಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅಂತ ಮಾಧ್ಯಮಗಳು ಹೇಳದೆ ಹೋಗಿದ್ರೆ ನಮಗೆ ಗೊತ್ತಾಗ್ತಾ ಇತ್ತು? ಇಟಲಿಯಲ್ಲಿ 1,000 ಜನ ಸತ್ರು, ಅದಕ್ಕೆ ಔಷಧಿ ಇಲ್ಲ, ಹೆಣಗಳನ್ನ ಉಳ್ತಾ ಇದ್ದಾರೆ, ಅವರ ನಿರ್ಲಕ್ಷ್ಯನೇ ಅದಕ್ಕೆ ಕಾರಣ ಅಂತ ಜಾಗೃತಿ ಮೂಡಿಸೋದಕ್ಕೆ ಮಾಧ್ಯಮಗಳು ಇಲ್ಲದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಾ ಇತ್ತು? ಜಿಲ್ಲೆ ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಇಷ್ಟು ಸೋಂಕಿತರು ಇದ್ದಾರೆ, ಆಯಾ ಜಿಲ್ಲೆಗಳಲ್ಲಿ ಇಷ್ಟಿಷ್ಟು ಸೋಂಕಿತರು ಇದ್ದಾರೆ, ಇಷ್ಟು ಜನ ಸತ್ರು, ಇಷ್ಟು ಜನ ಹೊಸದಾಗಿ ಸೋಂಕಿತರು ಕಂಡು ಬಂದ್ರು, ಎಲ್ಲೆಲ್ಲಿ ಕಂಡು ಬಂದ್ರು, ಅವೆಲ್ಲವನ್ನು ಮಾಧ್ಯಮಗಳು ಹೇಳಿ ಹೋಗಿದ್ರೆ ನಮಗೆ ಗೊತ್ತಾಗ್ತಾ ಇತ್ತು? ಜನರನ್ನ ಭಯ ಬೀಳಿಸ್ತಾ ಇದ್ದಾವೆ ಅನ್ನೋದನ್ನೇ ಒಂದೇ ಒಂದು ಕಾರಣ ಕೊಟ್ಟು ಇಡೀ ಮಾಧ್ಯಮದ ಲೋಕವನ್ನೇ ನೀವು ದ್ವೇಷ ಮಾಡೋದಾದ್ರೆ, ಇಡೀ ಮಾಧ್ಯಮದ ವ್ಯವಸ್ಥೆಯನ್ನೇ ನೀವು ದ್ವೇಷ ಮಾಡೋದಾದ್ರೆ ಅದರಿಂದ ಆಗಿರ್ತಕ್ಕಂತಹ ಅನುಕೂಲಗಳ ಬಗ್ಗೆ ಯಾರು ಮಾತಾಡೋದಿಲ್ಲ. ನನಗನ್ಸುತ್ತೆ ನಮ್ಮನ್ನು ಬಿಟ್ಬಿಡೋಣ, ನಾವೆಲ್ಲ ಚಿಕ್ಕ ಪುಟ್ಟವರು. ಆದ್ರೆ ಆ ಕಾಲದಿಂದಲೂ ಮಾಧ್ಯಮಕ್ಕೆ ಅದಕ್ಕೆ ಅದನ್ನು ಗೌರವ ಇದೆ. ಅಫ್ಕೋರ್ಸ್ ನಾನು ಖಂಡಿತ ಒಪ್ಕೋತೀನಿ, ಎಲ್ಲೋ ಒಂದು ಕಡೆ ಅದಕ್ಕೆ ಚಿಕ್ಕ ಧಕ್ಕೆ ಆಗ್ತಿರೋದಂತೂ ಸತ್ಯ. ಆದ್ರೆ ಅದೆಲ್ಲವನ್ನು ಮೀರಿ ಕೆಲವು ಪಾಸಿಟಿವ್ ವಿಷಯಗಳ ಬಗ್ಗೆ ಮಾತಾಡ್ಬೇಕಲ್ವಾ? ಯಾರು ಏನೋ ಅಂದ್ರು ಅಂತ ಇಡೀ ಮಾಧ್ಯಮದ ವ್ಯವಸ್ಥೆಯನ್ನೇ ನೀವು ದ್ವೇಷ ಮಾಡ್ತೀರಾ ಅನ್ನೋದಾದ್ರೆ, ನೀವು ಅವರು ಕೊಡುವ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳೋದಕ್ಕೆ ಅರ್ಹರಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ, ಈ ವೈರಸ್ ನ ತೀವ್ರತೆ ಎಷ್ಟಿದೆ ಅಂತ ಅವ್ರಿಗೂ ಗೊತ್ತು, ಅವ್ರಿಗೂ ಕೂಡ ತಗೊಳ್ಬಹುದು, ಅವರು ರಿಪೋರ್ಟ್ ಮಾಡ್ತಾರೆ, ಕ್ಷಣ ಕ್ಷಣಕ್ಕೆ ಬಂದಂತಹ ಸುದ್ದಿಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಆ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಇಂತಹ ಜಿಲ್ಲೆಗಳಲ್ಲಿ ಇಷ್ಟು ಸೋಂಕಿತರಿದ್ದಾರೆ, ಇಂತಹ ಜಿಲ್ಲೆಗಳಲ್ಲಿ ಇಷ್ಟು ಗುಣಮುಖರಾಗಿದ್ದಾರೆ, ಒಳ್ಳೆ ಸುದ್ದಿನೂ ಕೊಡ್ತಾರೆ, ಕೆಟ್ಟ ಸುದ್ದಿನೂ ಕೊಡ್ತಾರೆ, ಇರೋ ವಾಸ್ತವಗಳನ್ನ ಹೇಳ್ತಾ ಇದ್ದಾರೆ, ಅದನ್ನ ನಾವು. ಹಾಗಾಗಿ ನನಗನ್ಸುತ್ತೆ ನಾವು ಮನೆಯಲ್ಲಿ ಕೂತು ಎಂಟರ್ಟೈನ್ಮೆಂಟ್ ತಗೋತೀವೋ, ಅಥವಾ ವಿಷಯಗಳನ್ನ ಗ್ರಹಿಸ್ತೀವೋ, ಅಥವಾ ಬ್ರೇಕಿಂಗ್ ನ್ಯೂಸ್ ಸುದ್ದಿಗಳನ್ನ ಕೇಳ್ತೀವೋ, ಅದೆಲ್ಲದಕ್ಕೂ ಕಾರಣ ನಮ್ಮ ಮಾಧ್ಯಮ. ಕೆಲವೊಮ್ಮೆ ಇದೊಂದು ಕಡೆ ಒಂದು ಚಿಕ್ಕ ಪುಟ್ಟ ಧಕ್ಕೆಗಳಾಗ್ತವೆ, ಅದೆಲ್ಲವನ್ನೂ ಸ್ವಲ್ಪ ಸೈಡಿಗೆ ಇರಿಸಿ ನಾವು ಒಳ್ಳೆ ವಿಚಾರಗಳ ಬಗ್ಗೆ ಗಮನಿಸೋದಾದ್ರೆ, ಇಡೀ ಮಾಧ್ಯಮದಿಂದ ಈ ಕ್ಷಣದಲ್ಲಿ ಈ ವೈರಸ್ ನ ತೀವ್ರತೆ ಹೆಚ್ಚಿರ್ತಕ್ಕಂತಹ ಸಂದರ್ಭದಲ್ಲಿ ಜಾಗೃತಿ ಮೂಡಿಸುವ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದೆ ಇದ್ದಾವೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡತಕ್ಕಂತಹ ನಮ್ಮೆಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂತಹ ಎಲ್ಲಾ ಸಿಬ್ಬಂದಿಗಳಿಗೆ, ಎಲ್ಲಾ ನ್ಯೂಸ್ ಚಾನಲ್ ಸಿಬ್ಬಂದಿಗಳಿಗೆ, ಎಲ್ಲಾ ಪತ್ರಿಕೆಯ ಸಿಬ್ಬಂದಿಗಳಿಗೆ ನಾವೆಲ್ಲರೂ ಕೃತಜ್ಞರಾಗಿರ್ಬೇಕು. ರಿಪೋರ್ಟರ್ ಇಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ಎಡಿಟರ್ಸ್ ಇಂದ ಹಿಡಿದು ಅಲ್ಲಿ ಕೆಲಸ ಮಾಡ್ತಕ್ಕಂತಹ P1 ಯಾರೇ ಆಗಿರ್ಲಿ, ಅವರೆಲ್ಲರಿಗೂ ನಾವು ಋಣಿ ಆಗಿರ್ಬೇಕು. ಯಾಕಂದ್ರೆ ನಾವು ಮನೆಯಲ್ಲಿರ್ತಕ್ಕಂತಹ ಈ ಪರಿಸ್ಥಿತಿಯಲ್ಲಿ ಅವರು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಮರಿಬಾರ್ದು ಅಂತ ಹೇಳ್ತಾ, ಎಲ್ಲಾ ನನ್ನ ಮಾಧ್ಯಮ ಮಿತ್ರರಿಗೆ ಒಂದು ಬಿಗ್ ಸೆಲ್ಯೂಟ್ ಅಂತ ಹೇಳ್ತಾನೆ. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಇರಲಿ, ಯಾಕಂದ್ರೆ ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಸಂಸಾರ ಇದೆ, ನಿಮಗೂ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ನಿಮ್ಮ ಬರುವಿಕೆಗಾಗಿಯೂ ಕೂಡ ಕೆಲವೊಬ್ರು ಕಾಯ್ತಾ ಇರ್ತಾರೆ, ಅವರನ್ನ ಮರಿಬೇಡಿ ಅಂತ ಹೇಳ್ತಾ ಆದಷ್ಟು ಬೇಗ ಈ ವೈರಾಣು ಇಲ್ಲಿಂದ ತೊಲಗಿ, ಇಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ, ಅದಕ್ಕೆ ನಾವೆಲ್ಲರೂ ಋಣಿಯಾಗಿದ್ದೀವಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರದ ಎಪಿಸೋಡ್ ನಲ್ಲಿ ಮತ್ತೊಂದು ಸೆನ್ಸೇಷನ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ರೀ, ಹಾರೈಸ್ತಾ ರೀ. ದಿಸ್ ಇಸ್ ಸೆನ್ಸೇಷನ್ ಟಾಕ್ ವಿತ್ ಸೋನು. ಥ್ಯಾಂಕ್ ಯು.